ಇದ್ದಕ್ಕಿದ್ದಂಗೆ ಗೋಹತ್ಯೆ ನಿಷೇಧವನ್ನು ಹಿಂತಗೋತೀವಿ ಅಂದ್ರೆ ಯಾವ ಸಮುದಾಯವನ್ನು ಓಲೈಕೆ ಮಾಡೋಕ್ಕೆ ಅಂತ ಹೊರಟಿದಾರೋ ಅವ್ರಿಗೆ ಅನಿಸಿದೆ ಆ ಸಮುದಾಯ ನಮ್ಮೊಟ್ಟಿಗೆ ಒಟ್ಟಿಗೆ ವೋಟ್ ಮಾಡಿದ್ದಾರೆ ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯನ್ನು ನಾವು ಈ ಖಂಡ ತುಂಡವಾಗಿ ಖಂಡಿಸ್ತೇವೆ. ಗ್ಯಾರಂಟಿಗಳು ಈಗ ನೋಡಿ ಜನಸಾಮಾನ್ಯರಿಗೆ ಗೊಂದಲ ಶುರು ಆಗಿದೆ. ಅವರವರೇ ಮಾತಾಡ್ಕೋತಾ ಇರೋದು, ಅವರವರೇ ಹೇಳಿಕೆ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಅದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ ಅನ್ನೋ ಕಾರಣಕ್ಕೆ ಇದ್ದಕ್ಕಿದ್ದಂಗೆ ಗೋಹತ್ಯೆ ನಿಷೇಧವನ್ನು ಹಿಂತಗೋತೀವಿ. ಅಂದರೆ ಯಾವ ಸಮುದಾಯವನ್ನು ಓಲೈಕೆ ಮಾಡೋಕ್ಕೆ ಅಂತ ಹೊರಟಿದಾರೋ ಅವ್ರಿಗೆ ಅನಿಸಿದೆ ಆ ಸಮುದಾಯ ನಮ್ಮೊಟ್ಟಿಗೆ ಒಟ್ಟಿಗೆ ವೋಟ್ ಮಾಡಿದ್ದಾರೆ, ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯನ್ನು ನಾವು ಈ ಖಂಡ ತುಂಡವಾಗಿ ಖಂಡಿಸ್ತೇವೆ. ಇದ್ದಕ್ಕಿದ್ದಂಗೆ ಗೋಹತ್ಯೆ ನಿಷೇಧವನ್ನು ಹಿಂತಗೋತೀವಿ. ಅಂದರೆ ಯಾವ ಸಮುದಾಯವನ್ನು ಓಲೈಕೆ ಮಾಡೋಕ್ಕೆ ಅಂತ ಹೊರಟಿದಾರೋ ಅವ್ರಿಗೆ ಅನಿಸಿದೆ ಆ ಸಮುದಾಯ ನಮ್ಮೊಟ್ಟಿಗೆ ಒಟ್ಟಿಗೆ ವೋಟ್ ಮಾಡಿದ್ದಾರೆ, ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯನ್ನು ನಾವು ಈ ಖಂಡ ತುಂಡವಾಗಿ ಖಂಡಿಸ್ತೇವೆ. ಗ್ಯಾರಂಟಿಗಳು ಈಗ ನೋಡಿ ಜನಸಾಮಾನ್ಯರಿಗೆ ಗೊಂದಲ ಶುರು ಆಗಿದೆ. ಅವರವರೇ ಮಾತಾಡ್ಕೋತಾ ಇರೋದು, ಅವರವರೇ ಹೇಳಿಕೆ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಅದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ ಅನ್ನೋ ಕಾರಣಕ್ಕೆ ಇದ್ದಕ್ಕಿದ್ದಂಗೆ ಗೋಹತ್ಯೆ ನಿಷೇಧವನ್ನು ಹಿಂತಗೋತೀವಿ. ಅಂದರೆ ಯಾವ ಸಮುದಾಯವನ್ನು ಓಲೈಕೆ ಮಾಡೋಕ್ಕೆ ಅಂತ ಹೊರಟಿದಾರೋ ಅವ್ರಿಗೆ ಅನಿಸಿದೆ ಆ ಸಮುದಾಯ ನಮ್ಮೊಟ್ಟಿಗೆ ಒಟ್ಟಿಗೆ ವೋಟ್ ಮಾಡಿದ್ದಾರೆ, ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯನ್ನು ನಾವು ಈ ಖಂಡ ತುಂಡವಾಗಿ ಖಂಡಿಸ್ತೇವೆ.